ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ವ್ಲಾಗ್. ನಾನು ನಿಮ್ಮ ವಾಣಿ. ಈ ದಿನ ನಮ್ಮ ಮನೆಯಲ್ಲಿ ಆಚರಿಸಿದಂತಹ ಗಣೇಶ ಹಬ್ಬದ ಬ್ಲಾಗ್ ಭಾಗ ಎರಡನ್ನ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನನ್ನ ಚಿಕ್ಕ ಮಗ ಅನಿಕೇತ್ ಯಾವ ಥರ ಡ್ರಾಯಿಂಗ್ ಮಾಡಿದಾನಂತ ನೋಡೋಣ. ಅಂದರೆ ಗಣೇಶನ ಚಿತ್ರ ಬಿಡಿಸಿರೋದು ತುಂಬಾ ಇಷ್ಟ ಆಯಿತು ನನಗೂ ಕೂಡ. ತುಂಬ ಕ್ಯೂಟಾಗಿದೆ ಗಣೇಶ. ಸ್ವಲ್ಪ ಕಮಲ ಸೊಟ್ಟಾಗಿದೆ, ಬಿಟ್ಟರೆ ವೆಲ್ಕಮ್ ಹಾಕಿದ್ದಾನೆ ಕೆಳಗಡೆ. ಆಮೇಲೆ ಇಲಿ ಕೂಡ ತುಂಬ ದೂರ ಇದೆ. ನಾಟ್ ಬ್ಯಾಡ್, ನೋಡಿದ ತಕ್ಷಣ ಚೆನ್ನಾಗಿ ಕಾಣೋ ಥರ ಇದೆ, ತುಂಬಾ ಇಷ್ಟ ಆಗುತ್ತೆ. ಈ ಸಲ ತುಂಬ ಸಿಂಪಲ್ಲಾಗಿ ನಾನು ತೋರಣ ಮಾಡಿದ್ದೀನಿ. ಅಂದರೆ ಆ ಕಡೆ ಈ ಕಡೆ ಒಂದು ನೇತು ಹಾಕಿದ್ದೀನಿ, ಅಂದರೆ ತೋರಣದ ಭಾಗನ ಮಧ್ಯದಲ್ಲಿ ಫೋಲ್ಡ್ ಮಾಡಿರುವಂಥದ್ದು, ಮತ್ತು ಕೆಂಪು ಮಧ್ಯದಲ್ಲಿ ಇಟ್ಟಿದ್ದೀನಿ. ಗಣಪ ತನ್ನ ಬುದ್ಧಿವಂತಿಕೆಯಿಂದ ಹೆತ್ತವರ ಪ್ರೀತಿ ಪಾತ್ರ ಸುತನಾಗಿ ವಿದ್ಯೆಯ ವರ ಪಡೆಯುತ್ತಾನೆ. ನಮ್ಮ ಬುದ್ಧಿವಂತಿಕೆಯನ್ನು ಜೀವನದಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬ ಸೂತ್ರ, ಹೆತ್ತವರಿಗಿಂತ ಮಿಗಿಲಾದವರು ಯಾರೂ ಇಲ್ಲ ಎಂಬ ಮೌಲ್ಯ, ಇವೆಲ್ಲ ಇಡೀ ಮನುಕುಲಕ್ಕೆ ಮಾದರಿ. ಗಣಪತಿ ಮೂರ್ತಿ ಅದೆಷ್ಟೇ ಬೃಹದಾಕಾರವಾಗಿರಲಿ ಅಥವಾ ಚಿಕ್ಕದೇ ಆಗಿರಲಿ, ಆ ಮೊಗದಲ್ಲಿ ಮುಗ್ಧತೆ ಪುರಿಸುತ್ತದೆ. ಕಂಡು ಕಾಣದ ತುಂಟತನ ಮಿನುಗುತ್ತದೆ. ಅವನ ಕೈಯಲ್ಲಿರುವ ಲಡ್ಡುವಿನಂತೆ ಅವನ ಇಡೀ ಶರೀರ ಮುದ್ದಾದ ಸಿಹಿ ಮೂಟೆಯಂತೆ ಕಾಣುತ್ತದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ, ಅಂದರೆ ಎಲ್ರಿಗೂ ಇಷ್ಟವಾಗುವಂತಹ ಮುದ್ದು ಗಣೇಶ ಎಲ್ಲರಿಗೂ ಪ್ರೀತಿಪಾತ್ರದಾರಿ. ನಾವು ಚಿಕ್ಕವರಿದ್ದಾಗ ಗಣೇಶನ ಹಬ್ಬ ಎಂದರೆ ಸಂಭ್ರಮವು ಸಂಭ್ರಮ, ದೊಡ್ಡವರಾದ ಮೇಲೆ ಆ ಸಂಭ್ರಮ ಇಲ್ಲವೆಂದು ಅರ್ಥವಲ್ಲ. ಆದರೆ ಈಗ ಆ ಸಂಭ್ರಮದ ಜೊತೆಗೆ ಭಕ್ತಿ, ಆಚರಣೆ, ನಿಯಮ, ನಿಷ್ಠೆ ಸೇರಿವೆ. ಬಾಲ್ಯದಲ್ಲಿ ಅದ್ಯಾವ ದೊಡ್ಡ ಅರ್ಥವೂ ಗೊತ್ತಿರಲಿಲ್ಲ, ಮಹಿಮೆಯೂ ತಿಳಿದಿರಲಿಲ್ಲ. ಕೇವಲ ಸಂಭ್ರಮವಷ್ಟೇ ಇದ್ದುದರಿಂದ ಗಣೇಶನು ಪರಮಾಪ್ತ ಗೆಳೆಯನ ಹಾಗೆ ಕಾಣುತ್ತಿದ್ದ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಗಣೇಶ ಬಂದನೆಂದರೆ ಸಡಗರ, ಸಂತಸ. ಹೊಸ ಬಟ್ಟೆ, ಸಿಹಿ ಭಕ್ಷ್ಯಗಳು ಹಾಗೂ ಶಾಲೆಗೆ ರಜೆಯು ಸಿಗುತ್ತಿದ್ದರಿಂದ ಸಂಭ್ರಮ ಮುಗಿಲು ಮುಟ್ಟುತ್ತಿತ್ತು. ಮನೆಯ ಹತ್ತಿರದ ಪೆಂಡಾಲಿನಲ್ಲಿ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಎಂಬ ಹಾಡು ಮೈಕಿನಲ್ಲಿ ಮೊಳಗುತ್ತಿದ್ದರೆ ದಿವ್ಯ ರೋಮಾಂಚನವಾಗುತ್ತಿತ್ತು. ಆ ಪೆಂಡಾಲಿನ ಉದ್ದಗಲಕ್ಕೂ ನಾವು ಮಕ್ಕಳೆಲ್ಲ ಕುಣಿದು ಕುಪ್ಪಳಿಸಿ ಬಿಡುತ್ತಿದ್ದೆವು. ನೋಡಿ, ಪೂಜೆ ಎಲ್ಲ ಆಗಿದೆ ಈ ಕಡೆ. ಅಂದರೆ ಗಣೇಶನ ಸ್ಟ್ಯಾಚು ಇಟ್ಟಿರುವಂಥದ್ದು, ಎಲ್ಲೆಲ್ಲಿ ನಮ್ಮನೇಲಿ ಗಣೇಶ ಇದೆ ಅಲ್ಲೆಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಜೊತೆಗೆ ಅತ್ತೆ ಮಾವನ ಫೋಟೋ ಪೂಜೆ ಆಗಿದೆ. ಆಮೇಲೆ ಬುಕ್ಸು, ವಿದ್ಯಾದಹತ ಗಣೇಶನಿಗೆ ಬುಕ್ಸು ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಸುಮಾರು ಜನ ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಅನಿಸುತ್ತೆ, ನನಗೆ ಗೊತ್ತಿರೋ ಪ್ರಕಾರ. ಆಮೇಲೆ ನಮ್ಮ ಯಜಮಾನರು ನಾನು ಇಬ್ಬರು ಸೇರಿ ಆರತಿ ಮಾಡಿದ್ವಿ ಗಣೇಶನಿಗೆ. ವಕ್ರತುಂಡ, ಮಹಾಕಾಯ, ಸೂರ್ಯಕೋಟಿ, ಸಮಪ್ರಭ, ನಿರ್ವಿಘ್ನಂ ಕುರುಮೇ ದೇವೋ ಸರ್ವ ಕಾರ್ಯೇಶು ಸರ್ವದ. ಗಂಭೀರ ಗಣಪತಿಯನ್ನ ಪಾಲಿಸೋ, ಪಾರ್ವತಿನ ಬಾಹುವೇನು ಗಣಪತಿಯನ್ನ ಪಾಲಿಸೋ, ಗಣಪತಿಯನ್ನ ಪಾಲಿಸೋ, ಗಂಭೀರ ಗಣಪತಿಯನ್ನ ಪಾಲಿಸೋ, ಗಣಪತಿಯನ್ನ ಪಾಲಿಸೋ, ಗಂಭೀರ ಗಣಪತಿಯನ್ನ ಪಾಲಿಸೋ. ಪಾರ್ವತಿ ನಂದನ ಸುಂದರ ವದನ, ಪಾರ್ವತಿ ನಂದನ ಸುಂದರ ವದನ, ಸರ್ವಾದಿ ಸೂರ ಪ್ರಿಯ ಶಿರಬಾಗುವೇನು, ಸರ್ವಾದಿ ಸೂರ ಪ್ರಿಯ ಶಿರಬಾಗುವೇನು, ಗಣಪತಿಯನ್ನ ಪಾಲಿಸೋ, ಗಂಭೀರ ಗಣಪತಿಯನ್ನ ಪಾಲಿಸೋ. ಪಂಕಜ ನಯನ ಶ್ರೀ ವೆಂಕಟ ವಿಠಲನ, ಪಂಕಜ ನಯನ ಶ್ರೀ ವೆಂಕಟ ವಿಠಲನ, ಕಿಂಕಾರ ನೇನೆ ಸನ್ನ ಶಂಕರ ತನಯನೆ, ಕಿಂಕಾರ ನೇನೆ ಸನ್ನ ಶಂಕರ ತನಯನೆ, ಗಣಪತಿಯನ್ನ
ಆಲಿಸು ಗಂಭೀರ ಗಣಪತಿಯನ್ನ ಪಾಲಿಸು. ದೇವ್ರ ಪೂಜೆ ಎಲ್ಲ ಆದಮೇಲೆ ಹಾಡೆಲ್ಲ ಹಾಡಿಬಿಟ್ಟು ನಂತರ ದೇವರಿಗೆ ಅಂದರೆ ಗಣೇಶನಿಗೆ ಮಾಡಿದಂತಹ ಪಂಚಾಮೃತನ ಎಲ್ಲರಿಗೆ ಕೊಡ್ತಾ ಇದ್ದೀನಿ, ಮತ್ತು ನನಗೆ ನನ್ನ ಮಗ ಕೊಡ್ತಾ ಇದ್ದಾನೆ. ಸಂಜೆ ಹೊತ್ತು ಮುಣುಗೋದ್ರೊಳಗಡೆ ಕೊಬ್ಬರಿ ಚೂರುಗಳನ್ನು ಎಲ್ರಿಗೆ ಕೊಡ್ತಾ ಇದ್ದೀನಿ. ಇದು ನಾಗರಪಂಚಮಿಗೆ ಹಾಲು ಹಾಕಿದಂತಹ ಒಣ ಕೊಬ್ಬರಿ. ಇದನ್ನು ನಮ್ಮ ಕಡೆಯೆಲ್ಲ ಹೊತ್ತು ಮುಳುಗೋದ್ರೊಳಗಡೆ ಗಣೇಶ ಹಬ್ಬದ ದಿನ ಕೊಡ್ತಾರೆ. ಮನೆಯಲ್ಲಿ ಎಲ್ಲರೂ ಇದನ್ನು ತಿಂದ್ವಿ. ಅಂದರೆ ಯಾಕಂದರೆ ಗಣೇಶ ಹಬ್ಬಕ್ಕೆ ಏನು ಶಾಪ ಇದೆ ಚಂದ್ರಮ್ಮನ ನೋಡಿದರೆ ಅದು ತಗಲ್ಬಾರ್ದು ಅಂದರೆ, ಅಂದರೆ ಅದು ಅಪವಾದ ಬರಬಾರ್ದು ಅಂದರೆ ಈ ಕೊಬ್ಬರಿನ ತಿನ್ನೋದ್ರಿಂದ. ಗಣೇಶ ಹಬ್ಬದ ದಿನ ಮರೆತು ಚಂದ್ರಮ್ಮನ್ ನೋಡಿದ್ರು ಕೂಡ ಅಪವಾದ ಬರಲ್ಲ. ಗಾಯಿಯೇ ಗಣಪತಿ ಜಗವಂದನ, ಶಂಕರ ಸವನ ಭವಾನಿ ನಂದನ. ಗಾಯಿಯೇ ಗಣಪತಿ ಜಗವಂದನ, ಸಿದ್ಧಿ ಸದನ ಗಜ ಭವನ ವಿನಾಯಕ. ಸಿದ್ಧಿ ಸದನ ಗಜ ಭವನ ವಿನಾಯಕ, ಕೃಪಾ ಸಿಂಧು ಸುಂದರ ಸಬಲಾಯಕ. ಶಂಕರ ಸವನ ಭವಾನಿ ನಂದನ, ಗಾಯಿಯೇ ಗಣಪತಿ ಜಗವಂದನ. ಮೋದಕ ಪ್ರಿಯ ಮುದ್ರ ಮಂಗಳದಾತ, ವಿದ್ಯಾವಾರಿಣಿ ಬುದ್ಧಿವಿದಾತ. ಮೋದಕ ಪ್ರಿಯ ಮುದ್ರ ಮಂಗಳದಾತ, ವಿದ್ಯಾವಾರಿಣಿ ಬುದ್ಧಿವಿದಾತ. ಮಾನಸ ತುಳಸಿದಾಸ ಕರ ಜೋಹೆ, ಮಾನಸ ತುಳಸಿದಾಸ ಕರ ಜೋಹೆ. ಬಸಿರಾಮಸಿಯ ಮಾನಸ ಮೋರೆ, ಶಂಕರ ಸವನ ಭವಾನಿ ನಂದನ. ಗಾಯಿಯೇ ಗಣಪತಿ ಜಗವಂದನ. ಪ್ರತಿ ಪಾಪ